ಪ್ರತಿದಿನ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಕೂಡ್ಲಿಗೆ ವಿಧಾನಸಭಾ ಕ್ಷೇತ್ರ ನಾವು ಆಗ್ಲೇ ಮಾತಾಡ್ತಿದ್ವಿ ಬಿ ನಾಗೇಂದ್ರ ಸೊ ಅವರ ಕಾನ್ಸ್ಟೆನ್ಸಿ ಇದು ಎಂಟರಲ್ಲಿ ಬಿ ಜೆ ಪಿಯಿಂದ ಹದಿಮೂರಲ್ಲಿ ಪಕ್ಷೇತರವಾಗಿ ಗೆದ್ದಿದ್ರು ಅದಾದ ನಂತರ ಬಿಜೆಪಿ ಎರಡು ಸಾವಿರದ ಹದಿನೆಂಟರಲ್ಲಿ ಎನ್ ವೈ ಎ ಗೋಪಾಲಕೃಷ್ಣ ಅವರು ಗೆದ್ದರು ಸುಮಾರು ಹತ್ತು ಸಾವಿರ ಮತಗಳ ಅಂತರದಿಂದ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೂ ಕೂಡ ಎನ್ ವೈ ಗೋಪಾಲ್ ಕೃಷ್ಣ ಅವರೇ ಅಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಸ್ವಲ್ಪ ಸ್ಟ್ರಾಂಗ್ ಆಗಿ ಬೇಸ್ ಮಾಡ್ಕೊಂಡಿದ್ದಾರೆ ಆ ಕ್ಷೇತ್ರವನ್ನು ಕೂಡ್ಲಿಗೆ ಕ್ಷೇತ್ರವನ್ನು ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ಸಿಂದ ರಘು ಗುಜಾಲ್ ಅಲ್ಲಿ ಅಭ್ಯರ್ಥಿ ಆಗ್ತಾ ಇದ್ದಾರೆ ಇನ್ನು ಜೆ ಡಿ ಎಸ್ನಿಂದ ಕೂಡ ಬೊಮ್ಮಣ್ಣ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಸೊ ಇಲ್ಲಿ ನಮ್ಮ ಕರ್ನಾಟಕ ಟಿ ವಿ ಸರ್ವೆ ಪ್ರಕಾರ ಅಕ್ಟೋಬರ್ನಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿತ್ತು ನವೆಂಬರ್ನಲ್ಲಿ ಹೇಗಿದ್ಯಪ್ಪ ಟ್ರೆಂಡ್ ಅಂದ್ರೆ ನವೆಂಬರ್ನಲ್ಲೂ ಕೂಡ ಬಿಜೆಪಿಯ ಎನ್ ವೈ ಗೋಪಾಲಕೃಷ್ಣ ಮುನ್ನಡೆಯನ್ನ ಕಾಯ್ಕೊಂಡಿದ್ದಾರೆ ಸೊ ಕಾಂಗ್ರೆಸ್ನ ರಘುಗುಜಾಲ್ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಿವ ನಾವ್ ಆಗ್ಲೇ ಮಾತಾಡ್ತಿದ್ವಿ ನಾಗೇಂದ್ರ ಮತ್ತೆ ಎನ್ ವೈ ಗೋಪಾಲಕೃಷ್ಣ ವಿಚಾರವಾಗಿ ಎನ್ ವೈ ಗೋಪಾಲಕೃಷ್ಣ ತಮ್ಮ ಕ್ಷೇತ್ರವನ್ನ ಗಟ್ಟಿ ಮಾಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಸೊ ಏನೆಲ್ಲ ಫ್ಯಾಕ್ಟರ್ ಇರ್ಬೋದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ ವೈ ಗೋಪಾಲ್ ಕೃಷ್ಣ ಸ್ಟ್ರಾಂಗ್ ಆಗೋದಕ್ಕೆ ಅಂತ ಇಲ್ಲ ಇಲ್ಲಿ ಕೂಡ್ಲಿಗಿನಲ್ಲಿ ಗೋಪಾಲ ಕೃಷ್ಣ ಅಂತಂದ್ರೆ ಅವರು ಇಲ್ಲಿಂದ ಮೊಳಕಾಲ್ಮೂರಿಂದ ದುರ್ಗದ ರಾಜಕಾರಣದಿಂದ ಪಕ್ಕಕ್ಕೆ ಹೋದ್ರು ಎನ್ ವೈ ಗೋಪಾಲಕೃಷ್ಣ ಲೀಡರ್ ಜನಗಳ ಸೇವೆ ಮಾಡೋದಷ್ಟು ಈ ಬೇರೆಯವ್ರ ತರ ಶೋಕಿ ಗ್ರಾಸ್ಕಾರಣಕ್ ಬಂದವರಲ್ಲ ಎನ್ ವೈ ಗೋಪಾಲ್ ಕೃಷ್ಣ ಬೇರೆಯವ್ರ ತರ ದುಡ್ಡು ಮಾಡಕ್ ಬಂದವರಲ್ಲ ಎನ್ ವೈ ಗೋಪಾಲ್ ಕೃಷ್ಣ ಬೇರೆ ಬಿಸ್ನೆಸ್ ನ ಸೇಫ್ ಮಾಡ್ಲಕ್ ಬಂದವರಲ್ಲ ಎನ್ ವೈ ಗೋಪಾಲ್ ಕೃಷ್ಣ ಎನ್ ವೈ ಗೋಪಾಲ್ ಕೃಷ್ಣ ಜನಗಳ ಸೇವೆ ಮಾಡಕ್ ಬಂದ್ರು ಹಾಗಾಗಿ ಅವರಲ್ಲಿ ಮತ್ತೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎರಡನೇದು ರಘು ಗುಜ್ಜಾಲ್ ಬೊಮ್ಮಣ್ಣ ಜೆಡಿಎಸ್ ನಿಂದ ನಿಂತ್ಕೊಂಡು ಹತ್ತು ಸಾವಿರ ಹೋಟೆಲ್ಸ್ ಓದಿದ್ರು ಅಂತರದಲ್ಲಿ ಬಟ್ ಅವ್ರಿಲ್ಲ ಎರಡನೇ ವಿಚಾರ ಇಲ್ಲಿ ಎನ್ ವೈ ಗೋಪಾಲ್ ಕೃಷ್ಣ ಗ್ರೌಂಡ್ ಅಲ್ಲಿ ಇರೋ ಕಾರಣ ಅಲ್ಲಿ ಅವರು ಸ್ವಂತ ಶಕ್ತಿ ಮೇಲೆ ಅದು ತಾಕತ್ತು ಉಳಿಸ್ಕೊಂಡ್ರೆ ಮುನ್ನಡೆ ಕಾಯ್ಸ್ಕೊಂಡಿದ್ದಾರೆ ಇಲ್ಲಿ ಇವ್ರಿಗೇನು ಅಂದರೆ ಎಸ್ ಟಿಗೆ ಒಂದು ಸ್ವಲ್ಪ ಮೀಸಲಾತಿ ಅವು ಸಂಬಂಧಪಟ್ಟಂಗೆ ಪಕ್ಷಕ್ಕೆ ಅನುಕೂಲ ಆಗ್ಬೋದು ಬಟ್ ವೈಯಕ್ತಿಕ ವರ್ಚಸ್ಸು ಭಾಳ ಇದೆ ಅಂತ ಹೇಳ್ಬೋದು ಗೋಪಾಲ್ ಕೃಷ್ಣ ಖಂಡಿತ ಎಸ್ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ Thank you, Genie.